ಈ ಬ್ಯಾನರ್ ಇತ್ತಲ್ಲ ಮೊದಲನೇ ಬಾರಿ, ಆ ಸಂದರ್ಭದಲ್ಲಿ ಇಲ್ಲಿ ವಾತಾವರಣ ಹೇಗಿತ್ತು? ಆಗ ಇನ್ನೂ ಸಂಘ ಬೆಳೀತಾ ಇರುವಂತ ಸಂದರ್ಭ, ಆಗ ಇಲ್ಲಿಯ ಸಂದರ್ಭಗಳು ಹೇಗೆ ನೆನಪಾಗುತ್ತೆ ನಿಮಗೆ ಆ ರೀತಿದು? ಅಂದರೆ ಸತ್ಯಾರ ಮಾಡಿದ್ರ ಬಗ್ಗೆ ಹೆಚ್ಚಿನ ವಿದ್ಯಾರ್ಥಿಗಳಿವೆ, ಕಾಲೇಜ್ ವಿದ್ಯಾರ್ಥಿ, ಹೈಸ್ಕೂಲ್ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಕಡಿಮೆ ಇದ್ರು. ಸತ್ಯಾರ ಮಾಡಿದ್ದು ಡಿಸೆಂಬರ್ನಲ್ಲಿ, ಎಲ್ಲರಿಗೆ ನಾಲ್ಕು ತಿಂಗಳು ಶಿಕ್ಷೆ ಆಗಿತ್ತು. ಹಾಗಾಗಿ ಎಲ್ಲರೂ ರಿಲೀಸ್ ಆಗಿ ಬರೆದು ಕೂಡ ಸಹಜವಾಗಿ ಸೇರಿದೆ ಏಪ್ರಿಲ್ನಲ್ಲಿತ್ತು. ಮಾರ್ಚ್ನಲ್ಲಿ ಪರೀಕ್ಷೆ ಶುರುವಾಯ್ತಲ್ಲದು, ಅದಕ್ಕಾಗಿ ಅದಕ್ಕಿಂತ ಮೊದಲು ರಿಲೀಸ್ ಆಗ್ತಿದ್ರೆ ಅವರು ಒಂದು ವರ್ಷ ಹೋಗುತ್ತೆ, ಪರೀಕ್ಷೆ ಹೋಯಿತು, ವರ್ಷ ಹೋಯಿತು, ಇದು ಸಮಸ್ಯೆ ಇತ್ತು. ಅದಕ್ಕಾಗಿ ಏನೋ ರಿಲೀಸ್ ಮಾಡಬೇಕು ಅನ್ನೋ ಇದಿತ್ತು. ಆದರೆ ಸಮಸ್ಯೆ ಅಂದರೆ ಆಗ ವ್ಯವಹಾರಿಕವಾಗಿ ನಾವು ಮದ್ರಾಸ್ ಪ್ರಾಂತ್ಯ ಸೇರಿದವರು, ಸಂಘದ ಕರ್ನಾಟಕ ಇರ್ಬೋದು, ವ್ಯಾವಹಾರಿಕವಾಗಿ ಮದ್ರಾಸಿಂದಲೇ ಸಂಘದ ಕಾಂಟ್ಯಾಕ್ಟ್ ಏನಿಲ್ಲ ನಮಗೆ. ಅದಕ್ಕಾಗಿ ಅಲ್ಲಿಂದ ಏನಾದರೂ ಪ್ರಯತ್ನ ಮಾಡಬೇಕಾದ್ರೆ ಯಾರನ್ನು ಕೊಡ್ಬೇಕು, ಏರ ಮದಕ್ಕೆ ಮಾಡಬೇಕು, ನಮಗೆ ಸಂಪರ್ಕವಿಲ್ಲ. ಈ ಸ್ಥಿತಿ ಆಗ ಜಿಲ್ಲಾ ಪ್ರಚಾರಕ್ಕೆ ಅಂಡರ್ಗ್ರೌಂಡ್ ಇದ್ರು ಅವರು, ಗೋಪಾಲ್ ಬಾಕ್ರಿ, ಅವರ ಮುಂದೆ ಇತ್ತು. ಅದಕ್ಕಾಗಿ ಏನಾದರೂ ಆಗಲಿ ಅಂದ್ಕೊಂಡು ಅವ್ರಿಗೆ ಕೊನೆ ಬೇರೆ ದಾರಿಗಳನ್ನು ನಾನೇ ಮಾಡ್ತೇನೆ ಅಂತ ಹೇಳಿ ಹೊರಟರು. ಇಲ್ಲಿಂದ ನೇರವಾಗಿ ರೈಲಿನಲ್ಲಿ ಮದ್ರಾಸ್ ಹೋದರು. ಮದ್ರಾಸ್ ಹೋದರು, ಮದ್ರಾಸಲ್ಲಿ ಯಾರು ಯಾರು ಪರಿಚಯ ಇಲ್ಲ, ಏನಿಲ್ಲ, ಗೊತ್ತಿಲ್ಲ. ಅದಕ್ಕಾಗಿ ಏನಾದರೂ ಆಗಲಿ ಅಂದ್ಕೊಂಡು ನೇರವಾಗಿ ಚೀಫ್ ಮಿನಿಸ್ಟರ್ ಆಫೀಸಿಗೆ ಹೋದರು. ಬೆಳಿಗ್ಗೆ ಸುಮಾರು 9-10 ಗಂಟೆ ಆಗಿರ್ಬೋದು. ಅಲ್ಲಿ ಹೋಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಫೀಸ್ನಲ್ಲಿದ್ದಾರೆ, ಒಳಗೆ ಹೋಗಬೇಕು. ಆದರೆ ಹೊರಗಡೆ ಸೆಕ್ಯೂರಿಟಿ ಇರ್ತಾನೆ, ಕವರು ಡವಾಲೆ, ಅವನು ಚೀಟಿ ಕೊಡಿ ಅಂತ. ಇವರು ಯೋಚನೆ ಮಾಡಿದ್ರು, ಚೀಟಿ ಕೊಡಿ, ನನಗೆ ಪ್ರವಾಸಿ ಸಿಗೋದಿಲ್ಲ, ಯಾಕೆ ಕೊಡ್ತಾರೆ? ಅದಕ್ಕೆ ಏನಾದ್ರೆ ತಳ್ಳಿಕೊಂಡು ಬಂದೋದು. ಯಾಕೆ ನಮ್ಮ ಚೀಫ್ ಮಿನಿಸ್ಟರ್ ಆಫೀಸ್ ಹೋಗಿದ್ದಾರೆ. ಈಗ ಚೀಫ್ ಮಿನಿಸ್ಟರ್ಗೆ ಯಾರೊಬ್ಬ ತರುಣ ಬಂದನೊಳಗೆ ಒಂದು ವಿಷಯ, ಆದರೆ ಒಳ್ಳೆ, ಭಾಳ ಒಳ್ಳೆ ಮನುಷ್ಯ. ಅದಕ್ಕಾಗಿ ಅವರು ಅರ್ಥ ಮಾಡಿ ಸ್ವಲ್ಪ ಸಮಾಧಾನ ಮಾಡಿ ಕೂತು ಅಂತೇಳಿ ಕೂತು. ಸತ್ಯಮೂರ್ತಿ ಅಂತ, ಸತ್ಯಮೂರ್ತಿ ಅಂತ ಎಲ್ಲ ಕೇಳಿದ್ರು. ಈಗ ಅವ್ರ ಹತ್ರ ಮಾತಾಡಬೇಕು, ತನ್ನ ಸಮಸ್ಯೆ ಯಾಕೆ ಬಂದು ಹೇಳಬೇಕು. ಅವರಿಗೆ ಹಿಂದಿ ಬರಲ್ಲ, ಇವರಿಗೆ ಹಿಂದಿ ಬರುತ್ತೆ, ಒಂದು ರೀತಿಯಲ್ಲಿ ಇಂಗ್ಲೀಷ್ ಇಂಗ್ಲೀಷ್ ಹೇಳಬೇಕು. ಆದರೂ ತನಗೆ ಗೊತ್ತಿದ್ದಂಥ ಒಂದು ಇಂಗ್ಲೀಷಲ್ಲಿ ಏನನ್ನೋ ಹೇಳಿದರು. ವಿದ್ಯಾರ್ಥಿಗಳು, ಆರ್ ಎಸ್ ಎಸ್ಸು, ಸತ್ಯಾಗ್ರಹ, ಜೈಲ್ನಲ್ಲಿದ್ದಾರೆ, 4 ತಿಂಗಳು ಶಿಕ್ಷೆ ಆಗಿದೆ, ಪರೀಕ್ಷೆ ಬರ್ತೈತೆ ಅಂತ ಹೇಳಿದರು. ಅವ್ರಿಗೆ ಅರ್ಥ ಆಯಿತು ಏನೋ ಗಡ್ಬಿಡಿ ಅಂತ. ಅವ್ರು ಅರ್ಥ ಮಾಡಿ ಹೇಳಿ ಚಿಂತೆ ಮಾಡಬೇಕು, ವ್ಯವಸ್ಥೆ ಆಯ್ತಾರೆ ಅಂತ ಹೇಳಿ ಇವರಿಗೆ ಸಮಾಧಾನ ಕಳಿಸಿದರು. ಇವ್ರು ಬಂದು ಬಂದರೆ ಮತ್ತೇನು ಹೊರಗಡೆಯೂ ಗೊತ್ತಿಲ್ಲ, ಯಾರು ಪರೀಕ್ಷೆ ಇಲ್ಲ. ನೀರು ಮತ್ತೆ ಬೆಂಗಳೂರು ಬಂದು ಒಂದು ದಿವಸ ಇಲ್ಲಿದ್ದು, ಒಂದು 2 ದಿವಸ ಲೇಟಾಗಿ ಬಂದಿಲ್ಲ. ಇಲ್ಲಿ ಬಂದಾಗ ವಿದ್ಯಾರ್ಥಿ ರಿಲೀಸ್ ಆಗಿ ಶುರು ಆಗಿದೆ. ಬಂದು ಬೇರೆ ಸೊಡ್ಗೆ ಈ ಕಣ್ಣು ಕೆಲವು ಗಂಟೆ ಬಂದು ಬಿಡ್ತಾರೆ, ವಿದ್ಯಾರ್ಥಿ ಬರ್ತಾರೆ ಅಂದರೆ ಸತ್ಯಮೂರ್ತಿ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಿದ್ದಾರೆ, ಕಳಿಸಿಕೊಟ್ಟಿದ್ದಾರೆ. ವಿದ್ಯಾರ್ಥಿ ಹಾಳಬಾರದು, ಒಳ್ಳೆ ಮನುಷ್ಯ ಅಂತ ಕಾಣಿದ್ದಾರೆ. ಹಾಗಾಗಿ ಅಪರಿಚಿತರಾದರೂ ಕೂಡ ಹೋಗಿ ಮಾತಾಡಿ ಕೆಲಸ ಮಾಡಿಸ್ಕೊಂಡು ಬಂದರು ಅವರು. ಈಗ ಪ್ರಶ್ನೆ ಮಜಾ ಅಂದರೆ ಇದರ ಸ್ವಾರಸ್ಯ ಭಾಗ ಅಂದರೆ 50ರಲ್ಲಿ ಸೆಕೆಂಡ್ ಬ್ಯಾನ್ 49-50ರಲ್ಲಿ ಗುರುಜಿ ಬಂದರು ಮಂಗಳೂರಿಗೆ, ಪ್ರವಾಸ ಇತ್ತು. ಆ ಸಮಯದಲ್ಲಿ ಗುರುಜಿಯರನ್ನು ಕರ್ಕೊಂಡು ಬರಲಿಕ್ಕೆ ಇಲ್ಲಿಂದ ಗೋಪಾಲ್ ಬಾಕ್ರಿ ಕಾರಸರಿಗೆ ಹೋಗಿದ್ದರು. MJ ಅಂತ ಹೇಳಿ ಅವರು ಡ್ರೈವ್ ಮಾಡ್ತಾಯಿದ್ರು. ಗುರುಜಿಯರು ಡ್ರೈವರ್ ಪಕ್ಕದಲ್ಲಿ ಕೂತ ಫ್ರೆಂಡ್ಸ್, ಹಿಂದುಗಡೆ ಯಾದರಾಜರು, ಗೋಪಾಲ್ ಬಾಕ್ರಿ ಕಾರಸರಿದ್ದಾರೆ. ಯಾದರಾಜ್ ಏನೋ ಅವ್ರದ್ದಿದ್ದೆ, ಅವ್ರದ್ದೇ ಕೆಲವೊಂದು ಸಾಲ ಸಿಗ್ತಾರೆ. ಅವರು ಮಾತಾಡ್ತಾ, ಗೋಪಾಲ್ ನೀವು ಸತ್ಯಮೂರ್ತಿ ಅಂದ್ರೆ ಯಾವ ಭಾಷೆ ಮಾತಾಡಿದ್ರಿ ಅಂತ ಕೇಳಿದ. ಸರ್ ಗೋಪಾಲ್ ಬಾಕಿ ಇಂಗ್ಲೀಷ್ ಮಾತಾಡಿದ್ದೆ. ಹಾಗೆ ಯಾದರಾಜರು ಗುರುಜಿ ಗುರುಜಿ ದೇಖಾ, ಗೋಪಾಲ್ನೇ ಸತ್ಯಮೂರ್ತಿಗೆ ಸರ್ ಇಂಗ್ಲೀಷ್ ಮಾತಿದ್ದೀಯಾ ಅಂತೇಳಿ ಗುರುಜರು ನಕ್ರು. ಆದರೆ ಒಂದು ಮಾತು ಬಾಯಿಂದೇ, ಅರೆ ಮಾತಾಡಿದನು ಗೋಪಾಲ್ ಅಲ್ಲ, ಡಾಕ್ಟರ್ ಹೆಡ್ಜಿವಾರ ಮಾತಾಡಿ. ಅಂದರೆ ಕಿರಿಯ ಕಾರ್ಯಕರ್ತರಲ್ಲಿ ಏನು ವಿಶ್ವಾಸ ತುಂಬಿಸೋದು, ಜೊತೆಯಲ್ಲಿ ಕಷ್ಟದ ಸಂದರ್ಭಗಳಲ್ಲಿ ಸವಾಲು ಇದ್ದಾಗ ಸ್ವಯಂ ಸೇವಕರು ಧೈರ್ಯ ಕುಳಿತು ಸ್ವತಃ ಡಾಕ್ಟ್ರೇ ಬರ್ತಾರೆ ಬಾಯಿಂದ, ಈ ರೀತಿ ಒಂದು ಉದ್ಧಾರ ಮಾಡಿ. ಇದನ್ನು ಗೋಪಾಲ್ ಬಾಗಿ ನನ್ನ ಹತ್ರ ಹೇಳಿದ್ದಾರೆ, ಇದನ್ನು ನಾವು ಹಾಗೆ ಉಲ್ಲೇಖ ಮಾಡ್ತೀನಿ. ಅಂದರೆ ಯಾದರವರು ಹೇಳಿದ ಮಾತು, ಇದು ಗುರುಜಿ ಹೇಳಿದ ಮಾತು,
ಇದು ನನಗೆ ಓದಿ ನನಗೆ ಇಷ್ಟು ಥ್ರಿಲ್ ಆಯಿತು. ಆಶ್ಚರ್ಯ ನಿಜ.